ದರ್ಶನ್ ಅವರ ಕೇಸ್ನಲ್ಲಿ ಮುಂದೆ ಏನಾಗಬಹುದು? ಈಗ ನಿಮ್ಗೆಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು, ದರ್ಶನ್ ಅವರು ಈಗ ಜೈಲಲ್ಲಿದ್ದಾರೆ. ದಟ್ ಮೀನ್ಸ್ ಈಸ್ ಅಂಡ್ ಜುಡಿಷಿಯಲ್ ಕಸ್ಟಡಿ, ಅಂದ್ರೆ ಈಸ್ ಅಂಡ್ ದಟ್ ಕಸ್ಟಡಿ ಆಫ್ ದ ಮ್ಯಾಜಿಸ್ಟ್ರೇಟ್ ಅಂತ ಹೇಳ್ತೇವೆ ನಾವು. ಸೊ ಈಗ ಈ ಜುಡಿಷಿಯಲ್ ಕಸ್ಟಡಿ ಏನಿದೆ, ಸುಮಾರು 90 ದಿನಗಳವರೆಗೂ ಈ ಜುಡಿಷಿಯಲ್ ಕಸ್ಟಡಿನಲ್ಲಿ ದರ್ಶನ್ ಅವರು ಇರಲೇಬೇಕಾಗತ್ತೆ. ಅಂದ್ರೆ ಜೈಲಲ್ಲಿ ಅವರು 90 ದಿನಗಳಲ್ಲಿ ಇರಬೇಕಾಗತ್ತೆ. ಯಾಕೆ ಅಂದ್ರೆ ಈ 90 ದಿನಗಳಲ್ಲಿ ಪೊಲೀಸ್ ಅವರಿಗೆ ಚಾರ್ಜ್ ಶೀಟ್ ಫೈಲ್ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂತಹ ಎವಿಡೆನ್ಸ್ಗಳು, ಈ ವಿಟ್ನೆಸ್ ಸ್ಟೇಟ್ಮೆಂಟ್ಸು, ಲ್ಯಾಬ್ ರಿಪೋರ್ಟ್ಸು, ಟೆಕ್ನಿಕಲ್ ರಿಪೋರ್ಟ್ಸು, ಇದೆಲ್ಲ ಏನಿದೆ ಅದನ್ನೆಲ್ಲ ಸೇರಿಕೊಂಡು ಈ ಆಧಾರದ ಮೇಲೆ ಯಾವ್ಯಾವ ಅಪರಾಧನ ಸಾಬೀತು ಮಾಡಬಹುದು ಅಂತ ಸ್ಟಡಿ ಮಾಡಿ, ತದನಂತರ ಆ ಅಪರಾಧಗಳನ್ನ ಕನ್ಫರ್ಮೇಷನ್ಗೆ ಯಾವ್ಯಾವ ಎವಿಡೆನ್ಸ್ ಪೂರಕವಾಗಿದೆಯೋ ಅದರ ಆಧಾರದ ಮೇಲೆ ಈ ಅಪರಾಧ ನಡೆದಿದೆ, ಇವರು ಈ ಜನ ಈ 13-17 ಜನದಲ್ಲಿ ಯಾರ್ಯಾರು ಯಾವ್ಯಾವ ಅಪರಾಧ ಮಾಡಿದ್ದಾರೆ, ಎಲ್ಲರೂ ಸೇರ್ಕೊಂಡು ಯಾವ ಅಪರಾಧ ಮಾಡಿದ್ದಾರೆ, ದರ್ಶನ್ ಏನೇನು ಮಾಡಿದ್ದಾರೆ ಅಂತ ಒಂದು ಸಾಬೀತು ಮಾಡ್ಲಿಕ್ಕೆ ಒಂದು ಚಾರ್ಜ್ ಶೀಟ್ ಅಂತ ಫೈಲ್ ಮಾಡ್ತಾರೆ. ಸೊ ಈ ಚಾರ್ಜ್ ಶೀಟ್ 173 CRPC ಪ್ರಕಾರ ಚಾರ್ಜ್ ಶೀಟ್ ಫೈಲ್ ಮಾಡ್ತಾರೆ. ಅದನ್ನ ಕೋರ್ಟ್ಗೆ ಕೊಟ್ಟ ನಂತರ ದರ್ಶನ್ ಅವರು ಮ್ಯಾಜಿಸ್ಟ್ರೇಟ್ ಕೋರ್ಟ್ ಇಂದ 209 CRPC ಪ್ರಕಾರ ಇಟ್ ವಿಲ್ ಬಿ ಟ್ರಾನ್ಸ್ಫರ್ ಟು ದ ಸೆಷನ್ ಕೋರ್ಟ್. ಸೆಷನ್ ಕೋರ್ಟ್ ನಲ್ಲಿ ದರ್ಶನ್ ಅವರಿಗೆ ಕೇಳ್ತಾರೆ, ನೀವು ಈ ಅಪರಾಧನ ಒಪ್ಕೊಳ್ತೀರೋ ಇಲ್ವಾ, ದಟ್ ಮೀನ್ಸ್ ಅವರ್ ಯು ಫೀಲಿಂಗ್ ಗಿಲ್ಟಿ ಆರ್ ನಾಟ್. ಸೊ ದರ್ಶನ್ ಅವರು ಈಗ ಅಫ್ ಕೋರ್ಸ್ ಎಲ್ಲರಿಗೂ ಗೊತ್ತಿರೋಂಗೆ ಪ್ಲೀಟ್ಸ್ ನಾಟ್ ಗಿಲ್ಟಿ ಅಂದಾಗ ಇದನ್ನ ಟ್ರಯಲ್ಗೆ ಹೋಗುತ್ತೆ. ಈ ಟ್ರಯಲ್ಗೆ ಹೋಗೋದ್ಮೇಲೆ ಅದೇ 294 CRPC ಪ್ರಕಾರ ದ ಕೋರ್ಟ್ ವಿಲ್ ರೀ ಸ್ಟಾರ್ಟ್ ಓಪನಿಂಗ್ ದ ಕೇಸ್ ಪ್ರಾಸಿಕ್ಯೂಷನ್. ಸೊ ಫಸ್ಟ್ ಸ್ಟೇಜ್ ಅಲ್ಲಿ ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಯಾರಿದ್ದಾರೆ, ಡಾಕ್ಯುಮೆಂಟ್ಸ್ ಏನಿದೆ, ಅದರ ಪೂರಕವಾದ ಎವಿಡೆನ್ಸಸ್ಗಳೇನಿದೆ, ಅದನ್ನೆಲ್ಲ ಕೋರ್ಟಿಗೆ ಸಬ್ಮಿಟ್ ಮಾಡ್ತಾ ಹೋಗುತ್ತೆ ಪ್ರಾಸಿಕ್ಯೂಷನ್ ಕಡೆಯಿಂದ. ಇದನ್ನ ಕ್ರಾಸ್ ಎಕ್ಸಾಮಿನ್ ಮಾಡ್ಲಿಕ್ಕೂ ದರ್ಶನ್ ಅವರ ಲಾಯರ್ಗೆ ಹಾಕಿ ಬರುತ್ತೆ. ಇದಕ್ಕಿಂತ ಮುಂಚೆ, ಈ ಟ್ರಯಲ್ ಸ್ಟಾರ್ಟ್ ಆಗಿಂತ ಮುಂಚೆ, ಈ ಚಾರ್ಜ್ ಶೀಟ್ಗೆ ಪೂರಕವಾದ ಎವಿಡೆನ್ಸಸ್, ಸ್ಟೇಟ್ಮೆಂಟ್ಸ್, ವಿಟ್ನೆಸ್ ಏನೇನು ಕೊಟ್ಟಿರೋ ಅದನ್ನೆಲ್ಲ ಒಂದು ಕಾಪಿ ನಮ್ಮ ದರ್ಶನ್ ಅವರ ಲಾಯರ್ಗೆ ಸಿಕ್ಕಿರುತ್ತೆ. ಈ ಆಧಾರದ ಮೇಲೆ ನೋಡಿ, ಈ ಹಂತದಲ್ಲಿ ನಿಮಗೆ ಎಲ್ಲರೂ ಗೊತ್ತಿರತಕ್ಕಂಥದ್ದು, ಈಗೇನು ಮಾಧ್ಯಮದಲ್ಲಿ ನೋಡ್ತೀರಿ ಸ್ಟೋರೀಸು, ದರ್ಶನ್ ಅವರು ಆದ್ ಮಾಡಿದ್ದಾರೆ, ಅಬ್ಡಕ್ಟ್ ಮಾಡಿದ್ದಾರೆ, ಇದನ್ನ ನಂತರ ಈ ಹಂತದಲ್ಲಿ ದರ್ಶನ್ ಅವರ ಸ್ಟೇಟ್ಮೆಂಟೇ ಒಂದು ಬೇರೆ ಪ್ರಕಾರ ಬರೋ ಸಾಧ್ಯತೆ ಜಾಸ್ತಿ ಇದೆ. ಸೊ ಆವಾಗ ಅವ್ರು ಹೇಳ್ತಾರೆ, ಮೋಸ್ಟ್ ಲೈಕ್ಲಿ ಅಂತ ನಾನು ಹೇಳ್ತೀನಿ, ಇದರಲ್ಲಿ ನಾನು ಕಿಡ್ನ್ಯಾಪ್ ಮಾಡೇ ಇಲ್ಲ, ಅವನಿಗೆ ಬರೇಳಿದ್ದು ಅಷ್ಟೇ, ಬುದ್ಧಿವಾದ ಹೇಳಲಿಕ್ಕೆ, ಪೊಲೀಸು ಕಂಪ್ಲೇಂಟ್ ಕೊಟ್ಟರೆ ಅವನಿಗೆ ಜೀವನ ಹಾಳಾಗತ್ತೆ ಅಂದ್ಬಿಟ್ಟು ನಾನು ಬರೇ ಹೇಳಿದ್ದು. ಅದ ನಂತರ ಇಲ್ಲಿ ನಾನು ಅವನಿಗೆ ಹೊಡೆದೇ ಒಂದು ಎರಡು ರೇಟು, ಆದರೆ ಅವನು ಸಾಯ ಅಂತದ್ದು ಹೊಡೆದಿಲ್ಲ. ಆದರೆ ನನ್ನ ಅಭಿಮಾನದ ಮೇಲೆ ಇರ್ತಕ್ಕಂಥ ಅಲ್ಲಿ ಜನಕ್ಕೆ ಸಿಟ್ಟು ಬಂದು ನಾನು ಹೋಗಾದ ಮೇಲೆ ಅವನು ಮೊಬೈಲ್ನಲ್ಲಿ ಇದೇ ರೀತಿ ಬೇರೆಯವ್ರು ಮಾಡಿದ್ದಾನೆ ಅಂತ ಆ ಸಿಟ್ಟಿನಿಂದ ಅವನು ಈ ರೀತಿ ಮಾಡಿದ್ದಾರೆ ಹೊರತು ಅದು ಮಾಡಿರಬಹುದು ಹೊರತು, ಅದ ನಂತರ ಅವನು ಸತ್ತೂ ಇಲ್ಲ, ಅವನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ತಾ ಇದ್ರು, ತದನಂತರ ಅವನು ಆಗ ದಾರಿನಲ್ಲಿ ಸತ್ಯ. ಬಟ್ ಇವರು ಹೆದರಿಕೆ ಹಾಕ್ಬಿಟ್ಟು ಅವಾಗ ಬಾಡಿನ ಅಲ್ಲಿ ಇಟ್ಬಿಟ್ರು, ಯಾವ ಎವಿಡೆನ್ಸ್ ಡಿಸ್ಟ್ರಾಯ್ನೂ ಮಾಡಿಲ್ಲ, ಯಾವ ಸಾಯಿಸ್ಬೇಕು ಅಂತ ಉದ್ದೇಶ ಇಲ್ಲ, ಇಟ್ ವಾಸ್ ಅನ್ ಆಕ್ಸಿಡೆಂಟಲ್ ಇನ್ ನೇಚರ್. ತದನಂತರ ಅವರು ನಾನು ಅವ್ರು ದುಡ್ಡು ಕೊಟ್ಟಿದ್ದು ನಿಜ, ಆ ದುಡ್ಡು ಕೊಟ್ಟಿದ್ದ ಕಾರಣ ಇಷ್ಟೇ, ಇವರು ಪಾಪ ಬಡವ, ಇವ್ರ ಮನೆಯವ್ರಿಗೆ ಏನಾದರೂ ಒಂದು ಉಪಯೋಗ ಆಗಲಿ ಅಂತ ಈ ನಿಟ್ಟಿನಲ್ಲಿ ನಾನು ದುಡ್ಡು ಕೊಡ್ತೇವೆ ಹೊರತು, ಇವ್ರು ನೀವು ಹೇಳ್ದಾಗೆ ಇವನ್ನ ಕೊಲೆ ಮಾಡಿ ಎತ್ಕೊಂಡು ಬನ್ನಿ ಆಮೇಲೆ ಇವನ್ ಬಾಡಿ ನೇಯಿಸಿ, ಈ ಥರ ನನ್ನ ಉದ್ದೇಶ ಇರಲಿಲ್ಲ. ಅಲ್ಲ, ಇದು ನಾನು ಹೇಳೋದು, ಈ ರೀತಿಯ ಹೇಳಿಕೆಗಳು ಸಾಧ್ಯತೆ ಇದೆ. ದರ್ಶನ್ ಲಾಯರ್ ಪ್ರಯತ್ನ ಏನಿರುತ್ತೆ ಅಂದರೆ, ಪ್ರಾಸಿಕ್ಯೂಷನ್ ವಿಟ್ನೆಸಸ್ ಹೇಳ್ತಾರೆ ಮೋಸ್ಟ್ ಲೈಕ್ಲಿ, ಅವ್ರು ಹೇಳ್ತಾರೆ ನಾವು ಪೊಲೀಸ್ ಅವರ ಹೆದರಿಕೆಯಿಂದ ನಮ್ಗೆ ತುಂಬ ಹೊಡೆದ್ರು, ನಾವು ಹೆದರಿಕೆಯಿಂದ ನಾವು ಹೇಳಿದ್ವಿ, ನಮಗೆ ಈ ರೀತಿ ಹೇಳಿಕೆ ಕೊಡು ಅಂತಲೂ ಹೇಳಿದ್ರು, ಫೋರ್ಸಿಬಲ್ ಇದೆ ಇಟ್ಟಕ್ಕಂಥ ಸ್ಟೇಟ್ಮೆಂಟ್ ಅಂತ ಕೊಡಿಸಿ ಹೇಳಕ್ಕೆ ಸಾಧ್ಯತೆ ಇದೆ. ಯಾಕಂದ್ರೆ ಒಂದ್ಸಲಿ ಚಾರ್ಜ್ ಶೀಟ್ ಫೈಲ್ ಮಾಡಿದ ಪೂರಕವಾದ ಎವಿಡೆನ್ಸ್ ಎಲ್ಲ ಸಿಕ್ಕದ್ಮೇಲೆ ದರ್ಶನ್ ಅವರ ಲಾಯರ್ ಅವ್ರದೇ ತರಹದ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರೆ. ಸೊ ಅವಾಗ ಹೇಳ್ತಾರೆ, ಇಲ್ಲ ದರ್ಶನ್ ಈಗ ಒಂದು ನರೇಟಿವ್ ಕ್ರಿಯೇಟ್ ಮಾಡ್ತಾರೆ, ನಾನು ಮೊದಲೇ ಹೇಳಿದಾಗೆ ಇದು ಹೊಡೆದೇ ಇಲ್ಲ, ಸಾಯಿಸೇ ಇಲ್ಲ, ಇದು ಆಕಸ್ಮಿಕವಾಗಿರ್ತಕ್ಕಂಥ ಘಟನೆ, ಅವ್ನು ಸತ್ತೇ ಇರಲಿಲ್ಲ, ನಾವು ಪೊಲೀಸ್ ಸ್ಟೇಷನ್ ನಾವು ಹಾಸ್ಪಿಟಲ್ ಕರ್ಕೊಂಡು ಹೋಗ್ಬೇಕಾಗಿದ್ದು, ಮಧ್ಯದಲ್ಲಿ ಸತ್ತ ನಾವು ಎದುರ್ಕೊಂಡು ಅಲ್ಲಿ ಇಟ್ವಿ. ಸೊ ಈ ರೀತಿ ಸ್ಟೇಟ್ಮೆಂಟ್ಗಳು ಬರ್ಲಿಕ್ಕೆ ಸಾಧ್ಯ ಆಗುತ್ತೆ. ಎಲ್ಲದಕ್ಕಿಂತ ದರ್ಶನ್ ಅವರ ಲಾಯರ್ಗಳ ಪ್ರಯತ್ನ ಯಾವ ರೀತಿ ಇರುತ್ತೆ, ಅವ್ರಿಗೆ ಗೊತ್ತಿರುತ್ತೆ ಈ ಎವಿಡೆನ್ಸ್ ಈ ಕೇಸ್ನಲ್ಲಿ ಈ ನಿಟ್ಟಿನಲ್ಲಿ ಎವಿಡೆನ್ಸ್ ತುಂಬ ಸ್ಟ್ರಾಂಗ್ ಇದೆ, ಈ ಎವಿಡೆನ್ಸ್ ಅನ್ನ ನಿಷ್ಕ್ರಿಯಗೊಳಿಸಬೇಕಾಗಿರ್ತಕ್ಕಂಥ ಪ್ರಯತ್ನ ಜಾಸ್ತಿ ಇರ್ತದೆ. ಅಂದ್ರೆ ಯಾವ ರೀತಿಯಲ್ಲಿ ಪ್ರಯತ್ನ ಇರುತ್ತೆ, ಮಾಜರಿ ಪ್ರಕ್ರಿಯೆ ಮೇಲೆ ಪ್ರಶ್ನೆಗಳು ಬರ್ತದೆ, ದಟ್ ಈಸ್ ಡಸಂಟ್ ಫಾಲೋ ದ ಸ್ಟ್ಯಾಂಡರ್ಡ್ ಪ್ರೊಸೀಜರ್ಸ್ ಇನ್ ದ ಮಹಾಜರ್. ಮಹಾಜರ್ನ ಸೀಜರ್ ಆಫ್ ದಿ ಎವಿಡೆನ್ಸಸ್, ವಿಟ್ನೆಸಸ್ ಇರಲಿಲ್ಲ, ಆ ವಿಟ್ನೆಸಸ್ ಬರ್ದಂಗೆ ನೋಡ್ಕೊಳ್ತಾರೆ,
ಇಲ್ಲ ಅಂದ್ರೆ ಆ ವಿಟ್ನೆಸಸ್ ಪ್ಯಾಕೇಜಿಂಗ್ ದ ಎವಿಡೆನ್ಸ್ ಪ್ಯಾಕೇಜಿಂಗ್ ಸ್ಯಾಂಪಲ್ ಕಲೆಕ್ಷನ್ ಅದ್ರ ಮೇಲೆ ಮಾಡ್ತಾರೆ. ಅದಲ್ಲದ್ರೆ ಆ ಫೊರೆನ್ಸಿಕ್ ಲ್ಯಾಬ್ ಅಲ್ಲಿ ಮಾಡ್ತಕ್ಕಂತ ಟೆಕ್ನಿಕಾಲಿಟೀಸ್ ಬಗ್ಗೆನು ಪ್ರಶ್ನೆ ಮಾಡಿ ಫಾಲ್ಸ್ ಪಾಸಿಟಿವ್ ಫಾಲ್ಸ್ ನೆಗೆಟಿವ್ಸ್ ಅಂತ ಇರ್ತದೆ ಕೆಲವು ಟೆಕ್ನಿಕಲ್ಲಿ, ಅದನ್ನ ಹೈಲೈಟ್ ಮಾಡೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಇಷ್ಟೆಲ್ಲ ಪ್ರಯತ್ನಗಳು, ಡಿಜಿಟಲ್ ಎವಿಡೆನ್ಸ್ ಇರಲಿ, ಬಯಾಲಜಿಕಲ್ ಎವಿಡೆನ್ಸ್ ಇರಲಿ, ಮೆಟೀರಿಯಲ್ ಎವಿಡೆನ್ಸ್ ಇರಲಿ, ಟ್ರೇಸ್ ಎವಿಡೆನ್ಸಸ್ ಇರಲಿ, ಇದೆಲ್ಲದರಲ್ಲೂ ಫಾಲ್ಸ್ ಪಾಸಿಟಿವ್ಸು ಫಾಲ್ಸ್ ನೆಗೆಟಿವ್ಸ್ ತಗೊಳ್ಳೋದು, ಬೇಕಾದ ರೆಫರೆನ್ಸಸ್ ನ ಕ್ರಿಯೇಟ್ ಮಾಡೋದು, ಬೇರೆ ಬೇರೆ ಕೇಸಸ್ ನ ಉಲ್ಲೇಖ ಮಾಡೋದು, ಇದೆಲ್ಲ ಪ್ರಯತ್ನಗಳು ಮಾಡಿ ಎವಿಡೆನ್ಸ್ ಸ್ಟ್ರಾಂಗ್ ಇದ್ದಾಗ ಈ ರೀತಿ ಪ್ರಯತ್ನಗಳು ಜಾಸ್ತಿ ಆಗುತ್ತೆ. ಆಮೇಲೆ ಯಾವ ಎವಿಡೆನ್ಸ್ ಪೂರಕವಾಗಿ ಇವರ ಅಪರಾಧನ ಪ್ರೂವ್ ಮಾಡಲಿಕ್ಕೆ ಅಷ್ಟು ಇಂಪಾರ್ಟೆನ್ಸ್ ಇರುತ್ತೋ ಅಂತ ಎವಿಡೆನ್ಸ್ ಅನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ಇಂಡಸ್ಟ್ರಿ ಪರ ವಕೀಲರು ಇದರ ಪ್ರಯತ್ನ ಮಾಡೋ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಈ ಕೇಸ್ನಲ್ಲಿ. ಇದು ತದನಂತರ ಸೆಕ್ಷನ್ 313 CRPC ಪ್ರಕಾರ ಈ ಎವಿಡೆನ್ಸ್ ಎಲ್ಲ ಪ್ರಾಸಿಕ್ಯೂಷನ್ಸ್ ಎಲ್ಲ ಎಕ್ಸಾಮ್ ಮಾಡಿ ಕ್ರಾಸ್ ಎಕ್ಸಾಮಿನ್ ಮಾಡಿದ ದರ್ಶನ್ ಅವರು ಮತ್ತೆ ಅವರ ಸಂಗಡಿಗರಿಗೆ ಸ್ಟೇಟ್ಮೆಂಟ್ ಕೊಡಲಿಕ್ಕೆ ಅನುಮತಿ ಕೊಡ್ತಾರೆ. ಸೊ ಇದನ್ನಲ್ಲಿ ಓದ್ತಿರೋದಿಲ್ಲ, ಬಟ್ ದೇ ಕ್ಯಾನ್ ಚೇಂಜ್ ದ ಸ್ಟೇಟ್ಮೆಂಟ್ ಆರ್ ದೇ ಕ್ಯಾನ್ ಮಾಡಿಫೈ ದ ಸ್ಟೇಟ್ಮೆಂಟ್. ಸೊ ಇದು ಮಾಡೋದು ಸಾಧ್ಯತೆ ಜಾಸ್ತಿ ಇರುತ್ತೆ. ತದನಂತರ ದರ್ಶನ್ ಕಡೆ ಇರತಕ್ಕಂಥ ಅಕ್ಯೂಸ್ ಕಡೆ ಇರ್ತಕ್ಕಂಥ ವಿಟ್ನೆಸಸ್, ಅರ್ಷಿತ್ ಕಡೆಯಿಂದ ಇರುವಂತಹ ಎವಿಡೆನ್ಸಸ್ಸು, ಇದರಲ್ಲಿ ಜಾಸ್ತಿ ದರ್ಶನ್ ಮಾಡಿರ್ತಕ್ಕಂಥ ಒಳ್ಳೆ ಕಾರ್ಯಗಳ ಬಗ್ಗೆ ಉಲ್ಲೇಖ ಮಾಡೋದು, ಅವ್ರು ಈ ರೀತಿ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಎಸ್ಟಾಬ್ಲಿಷ್ ಮಾಡೋದು. ಸೊ ಈ ರೀತಿ ಯಾವುದೇ ಇದರಲ್ಲೂ ಅವರು ಮಾಡೋದಿಲ್ಲ ಅಂತ ಸಾಬೀತುಪಡಿಸ್ಲಿಕ್ಕೆ ಪ್ರಯತ್ನ ಪಡ್ತಾರೆ. ಮತ್ತೆ ಎಲ್ಲದಕ್ಕಿಂತ ಈ ಕೇಸ್ಗೂ ದರ್ಶನ್ಗೆ ಸಂಬಂಧ ಇಲ್ಲ ಅಂತ ತೋರಿಸ್ಲಿಕ್ಕೆ ಕೆಲವು ಸುಮಾರು ಎವಿಡೆನ್ಸ್ಗಳು ಪ್ರೊಡ್ಯೂಸ್ ಮಾಡೋ ಸಾಧ್ಯತೆ ಇದೆ. ಪ್ರೊಸೆಸ್ಸು ಈಗ ಅಕ್ಯೂಸ್ಡ್ ಕಡೆಯಿಂದ ಎವಿಡೆನ್ಸಸ್ ವಿಟ್ನೆಸಸ್ ಏನಿದೆ ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸೊ ಇದನ್ನೆಲ್ಲ ಪ್ರಾಸಿಕ್ಯೂಷನ್ ಸಹ ಇದರ ಬಗ್ಗೆ ಆರ್ಗ್ಯುಮೆಂಟ್ ಮಾಡಿ ಇದನ್ನ ನಿಷ್ಕ್ರಿಯಗೊಳಿಸಲಿಕ್ಕೆ ಪ್ರಾಸಿಕ್ಯೂಷನ್ ಸಹ ಪ್ರಯತ್ನ ಪಡ್ತದೆ. ಇದಾದ ನಂತರ ಸೆಕ್ಷನ್ 314 CRPC ಪ್ರಕಾರ ಕೋರ್ಟ್ ಆರ್ಗ್ಯುಮೆಂಟ್ಸ್ಗೆ ಅನುಮತಿ ಕೊಡುತ್ತೆ. ಈ ಆರ್ಗ್ಯುಮೆಂಟ್ಸ್ನಲ್ಲಿ ದರ್ಶನ್ ಕಡೆ ಲಾಯರ್ ತಮ್ಮ ಪ್ರಯತ್ನ ಈ ಎವಿಡೆನ್ಸ್ ನಿಷ್ಕ್ರಿಯಗೊಳಿಸಿತು ಅದು, ಅದರ ವಿಟ್ನೆಸಸ್ ಚೇಂಜ್ ಮಾಡಿರ್ತಕ್ಕಂಥ ಸ್ಟೇಟ್ಮೆಂಟ್ ಆ ಆಧಾರ, ಇದನ್ನೆಲ್ಲ ದರ್ಶನ್ ಮಾಡಿರೋ ಒಳ್ಳೆ ಕೆಲಸ, ಇದನ್ನೆಲ್ಲ ಮುಂದಿಟ್ಕೊಂಡು ದರ್ಶನ್ಗೂ ಇದಕ್ಕೂ ಸಂಬಂಧ ಇಲ್ಲ, ಅಲ್ಲಿರೋ ಘಟನೆ ಆಕಸ್ಮಿಕವಾಗಿ ನಡೆದಿರ್ತಕ್ಕಂಥ ಘಟನೆ, ಅವ್ರು ಸಾಯಿಸೇ ಇಲ್ಲ, ಅವನು ವಿಡಿಯೋದಲ್ಲಿ ಏನಾದರೂ ಸತ್ತಿದ್ದಾನೆ ಅಂತ ತೋರಿಸ್ಲಿಕ್ಕೆ, ಬಟ್ ಅವನು ಇಲ್ಲ, ಅವನಿಗೆ ಜ್ಞಾನ ತಪ್ಪಿದ್ದಿರೋದು, ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು. ಈ ರೀತಿ ಹೇಳಿಕೆಗಳು ಅವನು ಅವನ ಅಲ್ಲಿ ಹೆದರಿಕೆಯಿಂದ ಅಲ್ಲಿ ಬಿಟ್ಟರು, ಅವ್ರ ದರ್ಶನ್ ಹಣ ಕೊಟ್ಟಿದ್ದು ಇವರಿಗೆ ಏನಾದರೂ ಮನೆಯವ್ರಿಗೆ ಸಹಾಯ ಮಾಡುವಂತ, ಬಟ್ ಬಾಡಿ ಎಸಿ ಬಾಡಿನ ನಾಶ ಮಾಡುವಂತ ಏನು ಕೊಟ್ಟಿದ್ದಿಲ್ಲ ಅಂತ ಈ ರೀತಿಗಳಲ್ಲೆಲ್ಲ ಪೂರಕವಾಗಿ ಆರ್ಗ್ಯೂ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಇದಾದ ನಂತರ ಅದು ಪ್ರಾಸಿಕ್ಯೂಷನ್ ಸಹ ತಮ್ಮಲ್ಲಿರ್ತಕ್ಕಂಥ ಎವಿಡೆನ್ಸು, ಇಲ್ಲ ಅವರ ವಾಟ್ಸಪ್ಪು ಪ್ಲಸ್ ಹಣ ಟ್ರಾನ್ಸಾಕ್ಷನ್ನು ಪ್ಲಸ್ ಅಲ್ಲಿರ್ತ ಇವ್ರಿಗಿರ್ತ ಅಪ್ರೂವರ್ ಏನಾದರೂ ಮಾಡಿದರೆ ಅವರ ಸ್ಟೇಟ್ಮೆಂಟ್ಸು ಅದನ್ನೆಲ್ಲ ತಿಳ್ಕೊಂಡು, ಅವರು ಇಲ್ಲ ದರ್ಶನೇ ಮಾಡಿರೋದು, ದರ್ಶನಿಂದನೇ ಈ ಘಟನೆ ನಡೆದಿರೋದು, ಅವ್ರ ಉದ್ದೇಶ ಇದ್ದಿದೆ ಇವನು ಸಾಯಿಸ್ಲಿಕ್ಕೆ, ಅವನು ಕರ್ಕೊಂಡು ಬಂದಿದ್ದೆ ಮೋಸದಿಂದ ಕರ್ಕೊಂಡು ಬಂದಿತ್ತು ಅಂತ ಇದನ್ನೆಲ್ಲ ಎಸ್ಟಾಬ್ಲಿಷ್ ಮಾಡಿಕೊಂಡು ಅವರು ಸಹ ಪ್ರಯತ್ನ ಪಡ್ತಾರೆ. ತದನಂತರ ಕೋರ್ಟ್ ಎರಡು ಕಡೆ ವಾದ ಪ್ರತಿವಾದ ಆಲಿಸ್ಬಿಟ್ಟು ದೆನ್ ಕೋರ್ಟ್ ಜಜ್ಮೆಂಟ್ ಕೊಡುತ್ತೆ. ವರ್ಸ್ಟ್ ಕಮ್ಸ್ ಅಂದ್ರೆ ತುಂಬಾ ಕೆಟ್ಟ ದರ್ಶನ ವಿರುದ್ಧವಾಗಿ ಜಜ್ಮೆಂಟ್ ಬಂದರೂ ಸಹ ಅವರ ಲಾಯರ್ ಇದನ್ನೆಲ್ಲ ಅರ್ಥ ಇದನ್ನ ಆಕಸ್ಮಿಕವಾಗಿ ಅಂತ ಎಸ್ಟಾಬ್ಲಿಷ್ ಮಾಡಲಿಕ್ಕೆ ತುಂಬಾ ಪ್ರಯತ್ನ ಪಡ್ತಾರೆ. ತದನಂತರನೂ ಕೋರ್ಟ್ ಏನಾದರೂ ದರ್ಶನ್ ಮೇಲೆ ಒಂದು ಪನಿಷ್ಮೆಂಟ್ ಬಂದರೆ ಇದನ್ನ 167 CRPC ಪ್ರಕಾರ ಆ ಪನಿಷ್ಮೆಂಟ್ ಕಮ್ಮಿ ಮಾಡಲಿಕ್ಕೆ ವಾದ ಸಹ ಸ್ಟಾರ್ಟ್ ಮಾಡ್ತಾರೆ. ತದನಂತರ ಇದನ್ನ ಹೈಯರ್ ಕೋರ್ಟ್ಗೆ ಸಹ ತಗೊಳ್ಳಲಿಕ್ಕೆ ಚಾನ್ಸಸ್ ಇದೆ. ಸೊ ಇದನ್ನೆಲ್ಲ ಮಾಡಿ ದಿಸ್ ಇಸ್ ವಾಟ್ ವಿಲ್ ಬಿ ದ ಫ್ಯೂಚರ್ ಆಫ್ ದಿಸ್ ಕೇಸ್. ಸೊ ಈ ಹಂತದಲ್ಲಿ ನಾವು ಮುಂದೆ ಬರೋ ತಿಂಗಳುಗಳಲ್ಲಿ ಬರೋ ವರ್ಷಗಳಲ್ಲಿ ಈ ಕೇಸ್ನಲ್ಲಿ ಏನಾಗ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಥ್ಯಾಂಕ್ ಯು.